ಈ ಗ್ಯಾಸ್ಟ್ರಿಕ್ ಗೆ ಅಂತ ಉಪಯೋಗಿಸ್ತಕ್ಕಂಥ ಒಂದು ಮಾತ್ರೆ ಅಂದ್ರೆ ರ್ಯಾನಿಟಿಡಿನ್ ಅನ್ನೋ ಒಂದು ಕಂಟೆಂಟ್ ಇರತಕ್ಕಂಥ ಮಾತ್ರೆನ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದ್ದಾರೆ ನೋಡಿ ಈ ಒಂದು ಟ್ಯಾಬ್ಲೆಟ್ ರ್ಯಾನಿಟಿಡಿನ್ ಔಷಧಿ ಇದು ನಿನ್ನೆ ಮೊನ್ನೆ ಬಂದಂತ ಔಷಧಿ ಅಲ್ಲ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಇಂಗ್ಲೆಂಡ್ ನಲ್ಲಿ ಫಸ್ಟ್ ಈ ಮೆಡಿಸಿನ್ ಅನ್ನ ತೊಗೊಂಡ್ಬರ್ತಾರೆ ಆಮೇಲೆ ಸಾವಿರದ ಒಂಬೈನೂರ ಎಂಬತ್ ಮೂರಲ್ಲಿ ಇದಕ್ಕೆ ಎಫ್ ಡಿ ಎ ಒಂದು ಅಪ್ರೂವಲ್ ಸಿಕ್ಕು ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡುತ್ತೆ ಸಾವಿರದ ಒಂಬೈನೂರ ಎಂಬತ್ತು ಮೂರರಿಂದ ಇದು ಮಾರ್ಕೆಟಿಂಗ್ ಸ್ಟಾರ್ಟ್ ಆಗುತ್ತೆ ಸುಮಾರು ಸರಿ ಸುಮಾರು ಮೂವತ್ತರಿಂದ ನಲವತ್ತು ವರ್ಷಗಳ ಕಾಲ ಅಂದ್ರೆ ಇಲ್ಲಿವರೆಗೂ ಅಲ್ಲಿಂದ ಎಂಬತ್ ಮೂರರಿಂದ ಇಲ್ಲಿವರೆಗೂ ಸತತವಾಗಿ ಈ ಒಂದು ಮೆಡಿಸಿನ್ ಮಾರ್ಕೆಟಿಂಗ್ ಆಗ್ತಾ ಇರ್ತದೆ ಸೇಲ್ ಆಗ್ತಾ ಇರ್ತದೆ ಇದು ಮ್ಯಾಕ್ಸಿಮಮ್ ಗ್ಯಾಸ್ಟ್ರಿಕ್ ಮಾತ್ರೆಗಳಲ್ಲಿ ಅತಿ ಹೆಚ್ಚು ಸೇಲ್ ಆಗ್ತಾ ಇರ್ತತೆ ಈ ರ್ಯಾಂಟಿನಿನ್ ಇರ್ತಕ್ಕಂಥ ಒಂದು ಔಷಧಿ ಸೊ ಅದರಲ್ಲೂ ಕೂಡ ಈ ಒಂದು ಸರ್ಕಾರಿ ಆಸ್ಪಿಟ್ಲ್ಗಳಲ್ಲಿ ಅಂದ್ರೆ ಗೌರ್ಮೆಂಟ್ ಆಸ್ಪಿಟ್ಲ್ಗಳಲ್ಲಂತೂ ವೆರಿ ತುಂಬಾ ಕಾಮನ್ ಆಗಿ ಕೊಡ್ತಾ ಇದ್ರು ಈ ರ್ಯಾಂಟಿನಿನ್ ಔಷಧಿನ ಆಲ್ಮೋಸ್ಟ್ ಬಂದಂತ ಪೇಷಂಟ್ ಎಲ್ಲರಿಗೂ ಈ ರ್ಯಾಂಟಿಡಿನ್ ಔಷಧಿನ ಕೊಟ್ಟು ಕಳಿಸ್ತಾ ಇದ್ರು ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಈ ಚಾಕ್ಲೇಟ್ ಕೊಟ್ಟು ಕಳಿಸ್ತಾ ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟಂಗೆ ಕೊಟ್ಟು ಕಳಸ ಒಂದು ವ್ಯವಸ್ಥೆ ಇರ್ತಾ ಇತ್ತು ಪ್ರತಿ ಪೇಷೆಂಟಿಗೂ ರ್ಯಾಂಟಿಡಿನ್ ಮಾತೆ ಕೊಡ್ತಾ ಇದ್ರು ಈಗ ನೋವು ಅಂತ ಅಂದರೆ ನೋವು ಕಮ್ಮಿ ಆಗ್ಬೇಕು ಅಂತಂದ್ರೆ ನೋವಿನ ಮಾತ್ರೆ ತಗೋಬೇಕು ಇಲ್ಲಾಂತಂದ್ರೆ ಕೆಲಸನೇ ಮಾಡೋಕ್ಕಾಗಲ್ಲ ಸರ್ ಅಂತ ಹೇಳ್ಬಿಟ್ಟು ಪ್ರತಿದಿನ ಹೇಗೆ ಕೆಲವರು ನೋವಿನ ಮಾತ್ರ ನೋಡ್ತಾರೋ ಅದೇ ರೀತಿ ಕೆಲವು ಪೇಷೆಂಟ್ಸು ಗ್ಯಾಸ್ಟ್ರಿಕ್ ಮಾತ್ರೆ ನಾನು ತಗೊಳ್ಳಲಿಲ್ಲ ಅಂತಂದ್ರೆ ಊಟನೇ ಸೇರಲ್ಲ ಸರ್ ಊಟನೇ ಮಾಡೋಕ್ಕಾಗಲ್ಲ ಅಂತ ಹೇಳಿ ಪ್ರತಿದಿನ ದಿನ ಗ್ಯಾಸ್ಟ್ರಿಕ್ ಮಾತ್ರೆ ತೊಗೊಳ್ತಕ್ಕಂಥ ಪೇಷಂಟ್ ಇವತ್ತಿಗೂ ಕೂಡ ಇದ್ದಾವೆ ನೋಡಿ ನಲವತ್ತು ವರ್ಷದಿಂದ ಸತತವಾಗಿ ಸೇಲ್ ಮಾಡ್ತಾ ಬಂದ್ರು ಕಂಪ್ನಿಗಳು ಈಗ ಸ್ಟಡಿ ಆಗಿಬಿಟ್ಟು ಈಗ ಹೇಳ್ತಾರೆ ಇದರಿಂದ ಕ್ಯಾನ್ಸರ್ ಬರ್ತಿ ಅಂತ ಹೇಳ್ಬಿಟ್ಟು ಇದನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ತಾರೆ ನೋಡಿ ಇಷ್ಟು ವರ್ಷ ಸೇಲ್ ಆಯಿತು ಎಷ್ಟು ಜನಕ್ಕೆ ಕ್ಯಾನ್ಸರ್ ಇದರಿಂದ ಬಂದಿರಬಹುದು ಬಟ್ ಈಗ ಬ್ಯಾನ್ ಮಾಡ್ತಾರೆ ಇದು ಈ ಮಾತ್ರೆ ಅಂತ ಅಲ್ಲ ನಾನು ಹೇಳೋದು ಜನರಲ್ ಆಗಿ ಎನಿ ಗ್ಯಾಸ್ಟ್ರಿಕ್ ಆಬಟ್ ಯಾವುದೇ ಒಂದು ಗ್ಯಾಸ್ಟ್ರಿಕ್ನ ಮಾತ್ರೆ ಅಂತ ತೊಗೊಂಡ್ರು ಕೂಡ ಅನೇಕ ಕಾಂಪ್ಲಿಕೇಶನ್ ಇದಾವೆ ಈ ಕ್ಯಾನ್ಸರ್ ಅಂತ ಏನು ಹೇಳ್ತೀವಲ್ಲ ಇದು ಇನ್ನೂ ಬೇರೆ ಗ್ಯಾಸ್ಟ್ರಿಕ್ ಸೊ ಮಾತ್ರೆಗಳಿಂದನೂ ಬರತಕ್ಕಂಥ ಸಾಧ್ಯತೆ ಇದೆ ಈ ಗ್ಯಾಸ್ಟ್ರಿಕ್ಕಿನ ಮಾತ್ರೆಗಳ ಸೈಡ್ ಎಫೆಕ್ಟ್ಸ್ ಏನು ಅಂತ ನೋಡೋದಾದ್ರೆ ಸಣ್ಣ ಪುಟ್ಟ ಸೈಡ್ ಎಫೆಕ್ಟ್ಸು ಈ ಹೆಡ್ ಏಕ್ ಶುರುವಾಗೋದು ಬೇದಿ ಶುರುವಾಗೋದು ಅಥವಾ ಮೋಷನ್ ಸರಿಯಾಗಿ ಆಗದೇ ಇರೋದು ಈ ರೀತಿ ಅನೇಕ ಸಮಸ್ಯೆಗಳಿದಾವೆ ಇದೆಲ್ಲದ್ರ ಜೊತೆಗೆ ಮೇಜರ್ ಕಾಂಪ್ಲಿಕೇಶನ್ಸು ಗ್ಯಾಸ್ಟ್ರಿಕ್ಕಿನ ಮಾತ್ರೆಯಿಂದ ಆಗೋದು ಏನಂತ ಒಂದು ಈಸೋಫಿಜಿಯಲ್ ಕ್ಯಾನ್ಸರ್ ಅಂತೀವಿ ಅಂದ್ರೆ ಅನ್ನನಾಳದಲ್ಲಿ ಕ್ಯಾನ್ಸರ್ ಆಗೋದು ಇಡೀ ಕುತ್ತಿಗೆಯಿಂದ ಈ ಹೊಟ್ಟೆವರೆಗೂ ಏನಿರ್ತಾರೆ ಈ ಅನ್ನನಾಳ ಈ ಅನ್ನನಾಳ ಪೈಪ್ನಲ್ಲಿ ಕ್ಯಾನ್ಸರ್ ಆಗೋ ಒಂದು ಸಾಧ್ಯತೆ ಹೆಚ್ಚು ಎರಡನೇದಾಗಿ ಮೂಳೆ ಮುರಿತು ಅಂದ್ರೆ ಬೋನ್ ಫ್ರಾಕ್ಚರ್ ಕೂಡ ಆಗ್ಬೋದು ಗ್ಯಾಸ್ಟ್ರಿಕ್ಕಿನ ಮಾತ್ರ ನಾವು ಜಾಸ್ತಿ ತೊಗೊತಾ ಇದ್ರೆ ಅದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ನಾವು ಈಗೀಗ ನೋಡ್ತಾ ಇರೋದೇನಂದ್ರೆ ವಿಟಮಿನ್ ಬಿ ಟ್ವೆಲ್ ಡೆಫಿಷಿಯನ್ಸಿ ಅಂತಾರೆ ಎಲ್ಲ ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ ಸರ್ ಬಿ ಟ್ವೆಲ್ ಕಡಿಮೆ ಇದೆ ಅಂತ ನನಗೆ ಅಂತ ಬಂದು ಹೇಳ್ತಾ ಇರ್ತಾರೆ ಅಂದ್ರೆ ಇದು ಒಂದು ಕಾರಣ ನಾವು ತೊಗೊಳ್ತಕ್ಕಂಥ ಗ್ಯಾಸ್ಟ್ರಿಕ್ನ ಮಾತ್ರೆಗಳು ಪ್ಯಾಂಟಪ್ರೊಜೋಲ್ ಕಂಟೆಂಟ್ ಇರ್ತಕ್ಕಂಥ ಒಂದು ಮಾತ್ರೆಯಿಂದನೂ ಕೂಡ ಈ ಒಂದು ವಿಟಮಿನ್ ಬಿ ಟ್ವೆಲ್ ಡೆಫಿಷಿಯನ್ಸಿ ನಾವು ಅತಿ ಹೆಚ್ಚಾಗಿ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ ಜೊತೆಗೆ ಮೌತ್ ಅಲ್ಸರ್ಸ್ ಬಾಯಿನಲ್ಲಿ ಹುಣ್ಣಾಗೋದು ಕೂಡ ಈ ಗ್ಯಾಸ್ಟ್ರಿಕ್ನ ಮಾತ್ರೆಯಿಂದ ಜೊತೆಗೆ ನರದಲ್ಲಿ ದೌರ್ಬಲ್ಯ ನರ ದೌರ್ಬಲ್ಯ ಕೂಡ ಅತಿ ಹೆಚ್ಚಾಗಿ ಕಾಣಿಸ್ಕೊಳತ್ತೆ ಇಂಪಾರ್ಟೆನ್ಸ್ ಕೂಡ ಕಾಣಿಸ್ಕೊಳತ್ತೆ ಅಂದರೆ ಸೆಕ್ಷುವಲ್ ಲೈಫ್ ಕೂಡ ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ ಅದರಲ್ಲೂ ಕೂಡ ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ ಮರವು ಅಂದರೆ ಡಿಮೆನ್ಷಿಯಾ ಮರವು ಕೂಡ ಈ ಒಂದು ಗ್ಯಾಸ್ಟ್ರಿಕ್ಕಿನ ಮಾತ್ರೆಗಳನ್ನ ನಾವು ಕಂಟಿನ್ಯೂಸ್ ಆಗಿ ತೊಗೊಳದ್ರಿಂದ ಪ್ರತಿದಿನ ಉಪಯೋಗಿಸೋದ್ರಿಂದ ಎಲ್ಲ ಸಮಸ್ಯೆಗಳು ನಾವು ನೋಡ್ಬೋದು ಸರಿ ಮೆಡಿಸಿನ್ ಜನರಿಗೆ ತಿಳುವಳಿಕೆ ಕೊಡಬೇಕಾಗಿದೆ ಏನಂದರೆ ಮೆಡಿಸಿನ್ ಅಂದರೆ ಏನು ಅನ್ನೋದೇ ಜನಕ್ಕೆ ಗೊತ್ತಿಲ್ಲ ಸತ್ಯ ಏನಂತಂದರೆ ಮೆಡಿಸಿನ್ ಅಂದರೆ ಇದು ಜಸ್ಟ್ ಕೆಮಿಕಲ್ ಇದೊಂದು ಕೆಮಿಕಲ್ ಇದು ಕೆಮಿಕಲ್ ಅಂತ ಅಂದ್ರೆ ನಿಮಗೆ ಕೆಮಿಕಲ್ ಅಂತಂದ್ರೆ ಏನೋ ಅಲ್ಲ ಅಂತ ಅನಿಸ್ಬೋದು ಬಟ್ ನಿಮ್ಮ ದೇಹಕ್ಕೆ ನಮ್ಮ ಸೆಲ್ಸಿಗೆ ಅಂತ ನೋಡಿದಾಗ ಇದು ಒಂದು ಲೋ ಡೋಸ್ ಪಾಯ್ಸನ್ ಕಡಿಮೆ ಪ್ರಮಾಣದಲ್ಲಿ ನಾವು ಕೊಡ್ತಾ ಇರತಕ್ಕಂಥ ಒಂದು ವಿಷ ಅಂತಾನೆ ಹೇಳ್ಬೋದು ಯಾವುದೇ ಒಂದು ಮೆಡಿಸಿನ್ ಅಂತ ತೊಗೊಂಡ್ರು ಕೂಡ ಸೇಫ್ ಮೆಡಿಸಿನ್ ಅಂತ ಯಾವುದಿಲ್ಲ ಪ್ರಪಂಚದಲ್ಲಿ ಇದು ನೀವು ಯಾವುದೇ ಒಂದು ಮೆಡಿಸಿನ್ ಅಂತ ತಗೊಳ್ಳಿ ಮೆಡಿಸಿನ್ ಕೆಮಿಕಲ್ ಮೆಡಿಸ್ ಕೆಮಿಕಲ್ ಇರ್ತಕ್ಕಂಥ ಒಂದು ಮೆಡಿಸಿನ್ ಅಂತ ಹೋದ್ರೆ ಯಾವುದೊಂದು ಕೂಡ ಸೇಫ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಅಂತ ಯಾವುದೋ ಮೆಡಿಸಿನ್ ಇಲ್ಲ ಯಾಕೆ ಸೇಫ್ ಅಲ್ಲ ಅಂತಂದ್ರೆ ಇದು ನಮ್ಮ ದೇಹದ ನಮ್ಮ ಸೆಲ್ಸಿನ ಒಂದು ಅವಶ್ಯಕತೆ ಅಲ್ಲ ಮೆಡಿಸಿನ್ಗಳು ಕೆಮಿಕಲ್ ಅನ್ನೋದು ನಮ್ಮ ದೇಹದ ಸೆಲ್ಸಿನ ಒಂದು ಅವಶ್ಯಕತೆ ಅಲ್ಲ ಯಾವಾಗ ನಮಗೆ ಅವಶ್ಯಕತೆ ಇಲ್ಲದೆ ಇರ್ತಕ್ಕಂಥ ಒಂದು ಕೆಮಿಕಲ್ ನಾವು ತುಂಬ ದಿವ್ಸಗಂಟ್ಲೆ ಕಟ್ಲೆ ತೊಗೊತಾ ಹೋಗ್ತೀವೋ ಅವಾಗ ನಮ್ಮ ಇತರೆ ಅಂಗಾಂಗಗಳಿಗೆ ತೊಂದರೆ ಆಗುತ್ತೆ ಜೊತೆಗೆ ಕ್ಯಾನ್ಸರ್ ಬರುತ್ತೆ ನೋಡಿ ಕ್ಯಾನ್ಸರಿಗೆ ಕಾರಣ ಏನು ಅಂತ ಹೇಳೋದಾದ್ರೆ ಕ್ರಾನಿಕ್ ಇರಿಟೇಷನ್ ಅಂತೀವಿ ತುಂಬ ಅದು ಹೊತ್ತು ಇರಿಟೇಷನ್ ಆಗ್ತಾ ಇದ್ರೆ ಆ ಸೆಲ್ಸಿಗೆ ಅದು ಕ್ಯಾನ್ಸರ್ ಆಗಿ ಸೆಲ್ ಆಗಿ ಬದಲಾಗುತ್ತೆ ನೋಡಿ ನಮ್ಗೆ ಬೇಕಿಲ್ದೇ ಒಂದು ಕೆಮಿಕಲ್ ಅನ್ನ ನಾನು ಪ್ರತಿದಿನ ತೊಗೊಂತ ಬಂದೆ ಅದು ನಮ್ಮ ಸೆಲ್ಸಿಗೆ ಇರಿಟೇಷನ್ ಆಗುತ್ತೆ ಅದು ಒಂದಲ್ಲ ಒಂದು ಅಂಗಾಂಗಗಳಲ್ಲಿ ಕ್ಯಾನ್ಸರ್ ಆಗಿ ಕಾಣಿಸ್ಕೊಳುತ್ತೆ ಕೆಲವರಲ್ಲಿ ಸರಿ ನೋಡಿ ಕಂಪನಿಗಳು ಏನು ಹೇಳೋದು ಯಾಕೆ ಹೇಳಲ್ಲ ಸರ್ ಇದನ್ನೆಲ್ಲ ಈ ಒಂದು ಕ್ಯಾನ್ಸರ್ ಅನ್ನೋದನ್ನ ಈ ಕಂಪನಿಗಳು ಯಾಕೆ ಮುಂಚೆ ಹೇಳಿಲ್ಲ ಅಂತಂದ್ರೆ ಯಾವುದೇ ಒಂದು ಮೆಡಿಸಿನ್ ಅಂತ ಬಂದಾಗ ಕಂಪ್ನಿಗಳಿಗೆ ಬಿಸ್ನೆಸ್ ಆಗಬೇಕು ಅವ್ರು ಏನು ಹೇಳ್ತಾರೆ ಅಕ್ಯೂಟ್ ಕಾಂಪ್ಲಿಕೇಶನ್ಸ್ ಮಾತ್ರ ಹೇಳ್ತಾರೆ ಅಕ್ಯೂಟ್ ಕಾಂಪ್ಲಿಕೇಶನ್ ಅಂದರೆ ನಾನೀಗೊಂದು ಮಾತ್ರೆ ತಗೊಂಡೆ ಅಂತಂದ್ರೆ ಈ ತೊಗೊಂಡ ತಕ್ಷಣ ನನಗೆ ಏನು ತೊಂದರೆ ಆಗುತ್ತಲ್ಲ ಅಂತದನ್ನು ಮಾತ್ರ ಅದನ್ನು ಅಕ್ಯೂಟ್ ಕಾಂಪ್ಲಿಕೇಶನ್ ಅಂತೀವಿ ಆ ಸಮಯದಲ್ಲಿ ಆಗ್ತಕ್ಕಂಥ ಒಂದು ತೊಂದರೆ ಮಾತ್ರ ಹೇಳ್ತವೆ ಬಟ್ ಕ್ರಾನಿಕ್ ಕಾಂಪ್ಲಿಕೇಶನ್ ತುಂಬ ದಿವಸ ಮಾತ್ರ ತಗೊಂಡಾಗ ಏನು ಕಾಂಪ್ಲಿಕೇಶನ್ ಆಗಬೇಕು ಅನ್ನೋದು ಆಗ್ಬೋದು ಅನ್ನೋ ಒಂದು ಸ್ಟಡಿಯು ಕೂಡ ಸರಿಯಾಗಿ ಆಗಿರಲ್ಲ ಆಗಿದ್ದು ಅವರಿಗೆ ಗೊತ್ತಿದ್ದರೂ ಕೂಡ ಅದನ್ನು ಮುಚ್ಚಿಟ್ಟು ವ್ಯಾಪಾರ ಮಾಡ್ತಾರೆ ಯಾಕಂದರೆ ಹೆಲ್ತ್ ಅನ್ನೋದು ಜನರಿಗೆ ಒಂದು ದೊಡ್ಡ ತುಂಬ ಅಪ್ರೀಷಿಯಸ್ ಆಗಿರ್ಬೋದು ಬಟ್ ಕಂಪನಿಗಳಿಗೆ ನಿಮ್ಮ ಆರೋಗ್ಯ ಅನ್ನೋದು ಕಂಪನಿಗಳಿಗೇನು ಅದೊಂದು ಬಿಸ್ನೆಸ್ ಅದೊಂದು ವ್ಯಾಪಾರ ಅಷ್ಟೇ ಸರಿ ಸರ್ ಹಾಗಿದ್ರೆ ಏನು ಮಾಡಬೇಕು ನಾವು ಈ ರೀತಿ ಕ್ಯಾನ್ಸರ್ ಅಂತ ಸಮಸ್ಯೆಗಳು ಬರ ಸಾಧ್ಯತೆಗಳು ನೀವು ನೀವ್ ಹೇಳ್ತೀರಾ ಎಲ್ಲಾ ಮಾತ್ರೆಯಿಂದನು ಕ್ಯಾನ್ಸರ್ ಬರಬಹುದು ಅಂತ ಹೇಳ್ತೀರಾ ಹಾಗಿದ್ರೆ ಏನು ಮಾಡಬೇಕು ನಾವು ಅಂತ ನೋಡೋದಾದ್ರೆ ಮೊದಲನೇದಾಗಿ ಲಿಮಿಟ್ ಮಾಡಿ ಈ ಮೆಡಿಸಿನ್ ನ ಆದಷ್ಟು ಲಿಮಿಟ್ ಮಾಡಿ ಏನು ಆಬ್ಸಲ್ಯೂಟ್ ಇಂಡಿಕೇಶನ್ ಇರಬೇಕು ಅಂದ್ರೆ ಬೇಕೇ ಬೇಕು ಅಥವಾ ಅದು ತಗೊಳ್ಳಿಲ್ಲ ಆ ಕಾಲಕ್ಕೆ ಆ ಮೆಡಿಸಿನ್ ತಗೊಳ್ಳಿಲ್ಲ ಅಂದ್ರೆ ತೊಂದರೆ ಆಗುತ್ತೆ ಅನ್ನೋ ಮಟ್ಟಕ್ಕೆ ಒಂದು ಇಂಡಿಕೇಶನ್ ಇರಬೇಕು ಅದ್ರ ಜೊತೆಗೆ ಅಕ್ಯೂಟ್ ಇರಬೇಕು ಅಂದ್ರೆ ತುಂಬ ದಿವ್ಸ ಗಂಟಲೆ ಕಂಟಿನ್ಯೂ ಮಾಡಬಾರ್ದು ಒಂದು ದಿವಸ ಎರಡು ದಿವಸ ಅಥವಾ ಮೂರು ದಿವಸ ಅದು ಸಬ್ಸೈಡ್ ಆಗ್ತಿದ್ದಾಗೆ ಮಾತ್ರ ತಗೊಳ್ಳೋದನ್ನ ನಿಲ್ಸ ಒಂದು ಕೆಲಸ ಮಾಡಬೇಕು ಆಬ್ಸುಲಿಟಿ ಇಂಡಿಕೇಶನ್ ಮತ್ತು ಅಕ್ಯೂಟ್ ಕಂಡೀಷನ್ ಮಾತ್ರ ಯೂಸ್ ಮಾಡೋ ಒಂದು ಪದ್ಧತಿ ಬರಬೇಕು ಒಂದು ಎರಡನೇದಾಗಿ ಆಲ್ಟರ್ನೇಟ್ ಏನಾದರೂ ಇದೆಯಾ ಅದು ನೋಡಿ ಈಗ ಕೆಮ್ಮು ನೆಗಡೆ ಸರ್ ಸ್ವಲ್ಪ ಜ್ವರ ಇದಕ್ಕೆಲ್ಲ ಏನಾದರೂ ಮನೆಯಲ್ಲಿ ಮನೆ ಮದ್ದು ಅಂತ ಇರ್ತಾವಲ್ಲ ಅಂಥವನ್ನ ಆದಷ್ಟು ಉಪಯೋಗಿಸೋದವ್ಳು ಯಾಕಂದ್ರೆ ಅವುಗಳಲ್ಲಿ ಯಾವುದೇ ಒಂದು ಕಾಂಪ್ಲಿಕೇಶನ್ ಇರಲ್ಲ ಈ ಕೆಮಿಕಲ್ ಅನ್ನು ಅವಾಯ್ಡ್ ಮಾಡಿ ಆದಷ್ಟು ಸಾಧ್ಯವಿದ್ದರೆ ಮನೆ ಮದ್ದನ್ನು ಉಪಯೋಗಿಸಿ ಕಂಟ್ರೋಲ್ ಮಾಡೋ ಒಂದು ಕೆಲಸ ಮಾಡ್ಕೋಬೇಕು ಮೂರನೇದಾಗಿ ಏನಂತಂದ್ರೆ ಕಾರಣ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು ಖಾಯಿಲೆ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಅದು ಕಾಯಿಲೆಗೆ ಕಾರಣ ಏನು ಅಂತ ತಿಳ್ಕೊಂಡ ಕಾರಣವನ್ನ ನಾವು ಸರಿಪಡಿಸಿದ ಪಕ್ಷದಲ್ಲಿ ಮಾತ್ರ ಒಂದು ತಗೊಳ್ಳೋ ಒಂದು ಪರಿಸ್ಥಿತಿನೇ ಬರಲ್ಲ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಬಹುದು ಕಾಯಿಲೆನ ಸೊ ನಾಲ್ಕನೇದಾಗಿ ಏನಂದ್ರೆ ಟ್ರೀಟ್ ಸಿಂಪ್ಟಮ್ಸ್ ಇದೆಯಾ ನಿಮಗೆ ಅವಾಗ ಹೋಗಿ ಹಾಸ್ಪಿಟ್ಲಲ್ಲಿ ತೋರಿಸ್ಬಿಟ್ಟು ಅಂತ ಬೇಕಿದ್ರೆ ಆ ಟೈಮ್ನಲ್ಲಿ ಮೆಡಿಸಿನ್ ತಗೊಳ್ಳಿ ಏನಾಗಿದೆ ಈಗಿನ ಪರಿಸ್ಥಿತಿ ಹಾಗಿದೆ ಇದ್ಬದ್ದು ಪೇಷೆಂಟ್ಸ್ ಎಲ್ಲರಿಗೂ ಈ ಏಜ್ ಆಗಿದೆ ಆ ಏಜ್ ಆಗಿದೆ ಅಂತ ಹೇಳಿ ಲ್ಯಾಬ್ನಲ್ಲಿ ಅಡ್ವೈಸ್ ಟೆಸ್ಟ್ ಮಾಡಿಸಿ ಅಂತ ಅಡ್ವೈಸ್ ಮಾಡೋದು ಇದೊಂದು ಬಿಸ್ನೆಸ್ಸು ಲ್ಯಾಬಲ್ಲಿ ಟೆಸ್ಟ್ ಮಾಡಿಸ್ತಿದ್ದಾಗೆ ಸ್ವಲ್ಪ ಏಜ್ ರಿಲೇಟೆಡ್ ಚೇಂಜಸ್ ಇರುತ್ತೆ ಅದನ್ನು ಅಬ್ನಾರ್ಮಲ್ ಅಂತ ಹೇಳ್ಬಿಟ್ಟು ನೋಡಿ ನಿಮಗೆ ಏನೂ ತೊಂದರೆ ಇರಲ್ಲ ಬಟ್ ಲ್ಯಾಬ್ ರಿಪೋರ್ಟಲ್ಲಿ ಚೇಂಜಸ್ ಇದೆ ಅಂತ ಹೇಳ್ಬಿಟ್ಟು ಮೆಡಿಸಿನ್ ಕೊಡ್ತಾರಲ್ಲ ಇಂಥದನ್ನ ಆದಷ್ಟು ಅವಾಯ್ಡ್ ಮಾಡಿ ಅನವಶ್ಯಕವಾಗಿ ಯಾವುದೇ ಒಂದು ಲ್ಯಾಬಿಗೆ ಹೋಗಿ ಟೆಸ್ಟ್ ಮಾಡಿಸ್ಬೇಡಿ ಅನವಶ್ಯಕವಾಗಿ ಯಾವುದೇ ಒಂದು ಹಾಸ್ಪಿಟ್ಲಿಗೆ ಯಾವುದೇ ಒಬ್ಬ ಡಾಕ್ಟರ್ ಹತ್ರ ಹೋಗಿ ಕೂಡ ಟೆಸ್ಟ್ ಮಾಡಿಸ್ಬೇಡಿ ಏನೇ ಒಂದು ಲಕ್ಷಣಗಳು ಇಲ್ಲದೆ ಇದ್ದ ಪಕ್ಷದಲ್ಲಿ ಅಂತ ನಾನು ಹೇಳೋದು ನೆಕ್ಸ್ಟ್ ಏನಂತಂದ್ರೆ ಯಾಕಂದ್ರೆ ಯಾವುದೊಂದು ಹಾಸ್ಪಿಟ್ಲಿಗೆ ಹೋಗ್ಲಿ ಯಾವುದೊಂದು ಲ್ಯಾಬ್ಗ್ ಹೋಗಲಿ ಒಂದು ಮೆಡಿಸಿನ್ ಕೊಟ್ಟೆ ಕಳಿಸೋದವ್ರು ಸುಮ್ಮನೆ ಅಂತೂ ಕಳಿಸಿದಿಲ್ಲ ಹಾಗಾಗಿ ಆದಷ್ಟು ಅವಾಯ್ಡ್ ಮಾಡಿ ನೆಕ್ಸ್ಟ್ ಏನಂದ್ರೆ ಹೆಲ್ತ್ ಎಜುಕೇಷನ್ ತುಂಬ 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 ಇಂಪಾರ್ಟೆಂಟ್ ತುಂಬ ಮುಖ್ಯವಾಗಿ ಎಲ್ಲರೂ ಮಾಡಬೇಕಾಗಿರೋ ಕೆಲಸ ಏನಂತಂದ್ರೆ ಆರೋಗ್ಯದ ಬಗ್ಗೆ ಮಾಹಿತಿ ತಿಳ್ಕೊಳ್ಳುವಂಥ ಕೆಲಸ ಹೆಲ್ತ್ ಎಜುಕೇಷನ್ ಆಗಬೇಕಾಗಿದೆ ಬಟ್ ಈಗ ನಡೀತಿರೋದೇನಂತಂದ್ರೆ ಡಿಸೀಸ್ ಎಜುಕೇಷನ್ ಕಾಯಿಲೆ ಬಗ್ಗೆ ಮಾಹಿತಿ ನೋಡಿ ಕೊರೋನಾ ಬಂತು ಕೊರೋನಾ ಬಗ್ಗೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಕೊರೋನಾ ಹಾಗಿರುತ್ತೆ ಕೊರೋನಾ ಹೀಗಿರುತ್ತೆ ಕೊರೋನಾ ಹಿಂಗೆ ಸ್ಪ್ರೆಡ್ ಆಗುತ್ತೆ ಕೊರೋನಾದಿಂದ ಈಗ ಡೆತ್ ಆಗುತ್ತೆ ಸ್ಯಾಚುರೇಷನ್ ಕಡಿಮೆ ಆಗುತ್ತೆ ಈಗ ಮ್ಯೂಟೇಶನ್ ಆಗುತ್ತೆ ಕೊರೊನಾಗೆ ವ್ಯಾಕ್ಸಿನೇಷನ್ ಇದೆ ಇಷ್ಟು ಡೋಸ್ ತಗೋಬೇಕು ಬರೀ ಕಾಯಿಲೆ ಬಗ್ಗೆ ಮಾಹಿತಿ ಕೊಡೋದಾಯಿತು ಹಾಗೆ ಡಯಾಬಿಟಿಸ್ ಬಗ್ಗೆ ಹೇಳೋದಾದ್ರೆ ಡಯಾಬಿಟಿಸ್ ಇಷ್ಟು ಲೆವೆಲ್ ಇರಬೇಕು ನಿಮಗೆ ಡಯಾಬಿಟಿಸ್ ಇಷ್ಟು ಜಾಸ್ತಿ ಆಗಿಬಿಟ್ರೆ ನಿಮಗೆ ಕಿಡ್ನಿ ಫೇಲ್ ಆಗುತ್ತೆ ಕಣ್ಣು ಡ್ಯಾಮೇಜ್ ಆಗುತ್ತೆ ಈ ರೀತಿ ಭಯಪಡಿಸೋ ಒಂದು ಖಾಯಿಲೆ ಬಗ್ಗೆ ಮಾಹಿತಿ ಕೊಡ್ತಾ ಬರ್ತಾರೋ ಹೊರ್ತು ಅದನ್ನ ಪ್ರಿವೆಂಟ್ ಮಾಡೋದಾಗಿ ಆರೋಗ್ಯ ಚೆನ್ನಾಗಿಟ್ಕೊಂಡು ಖಾಯಿಲೆ ಬರದೇ ಇರೋ ಹಾಗೆ ಇರೋದೇ ಹಾಗೆ ಅನ್ನೋದನ್ನ ಹೇಳೋ ಒಂದು ಕೆಲಸ ಮಾಡಲ್ಲ ಬಟ್ ಸದ್ಯಕ್ಕೆ ಆಗ್ಬೇಕಾಗಿರೋ ನನ್ನ ಪ್ರಕಾರ ಮೇನು ಹೆಲ್ತ್ ಎಜುಕೇಶನ್ ಆಗ್ಬೇಕು ನೋಡಿಗ್ಯಾಸ್ಟ್ರಿಕ್ ಇಂದೇ ಆದ್ರೆ ಗ್ಯಾಸ್ಟಿಕ್ಕಿಗೆ ಹಾಸ್ಪಿಟ್ಲಿಗೆ ಹೋಗ್ತೀರಾ ಗೆ ಟ್ಯಾಬ್ಲೆಟ್ ಕೊಡ್ತಾರೆ ಟ್ಯಾಬ್ಲೆಟ್ ತೊಗೊಂಡಾದ್ಮೇಲೆ ಸರ್ ನಾಲ್ಕು ದಿವ್ಸ ಆರಾಮಾಗುತ್ತೆ ಮತ್ತೆ ಸ್ವಲ್ಪ ದಿವಸಕ್ಕೆ ಮತ್ತೊಂದ್ಸಲ ಗ್ಯಾಸ್ಟ್ರಿಕ್ ಆಗುತ್ತೆ ಮತ್ತೆ ನೀವು ಹಾಸ್ಪಿಟಲ್ಗೆ ಹೋಗ್ತೀರಾ ಮತ್ತೆ ಮತ್ತೆ ಟ್ಯಾಬ್ಲೆಟ್ ಕೊಡ್ತಾ ಇರ್ತಾರೆ ಸೊ ಇದು ಏನಾಗಬೇಕು ಅಷ್ಟು ನೋಡಿದ್ರು ನಾನು ಸರಿಯಾಗಿ ಅಕಸ್ಮಾತ್ ನಿಮಗೆ ಗ್ಯಾಸ್ಟ್ರಿಕ್ ಇದೆ ಅಂತಂದರೆ ನೀವು ಹಾಸ್ಪಿಟ್ಲಿಗೆ ಹೋದಾಗ ಮೆಡಿಸಿನ್ ಕೊಡೋದು ತಾತ್ಕಾಲಿಕವಾಗಿ ಮೆಡಿಸಿನ್ ಕೊಡೋದ್ರ ಜೊತೆಗೆ ನಿಮಗೆ ಸರಿಯಾದ ಒಂದು ಆರೋಗ್ಯದ ಮಾಹಿತಿ ನೀಡಿದ ಪಕ್ಷದಲ್ಲಿ ಅಂದರೆ ಗ್ಯಾಸ್ಟ್ರಿಕ್ಕನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು ಗ್ಯಾಸ್ಟ್ರಿಕ್ ಬರೆದಾಗ ಯಾವ ರೀತಿ ಇರಬೇಕು ಅಂತ ಸರಿಯಾದ ಒಂದು ಮಾಹಿತಿ ಕೊಟ್ಟ ಪಕ್ಷದಲ್ಲಿ ಪರ್ಮನೆಂಟಾಗಿ ಗ್ಯಾರಂಟಿ ಕೊಡ್ತೀನಿ ನಿಮಗೆ ಲೈಫಲ್ಲಿ ಯಾವತ್ತೂ ಒಂದು ಗ್ಯಾಸ್ಟ್ರಿಕ್ ಅನ್ನೋದು ಬರೋಲ್ಲ ನೀವು ಗ್ಯಾಸ್ಟ್ರಿಕ್ ಅನ್ನ ಮಾತ್ರೆ ನುಂಗ ಪರಿಸ್ಥಿತಿನೇ ಸೃಷ್ಟಿ ಆಗೋದಿಲ್ಲ ಅದು ಹೇಳೋದು ಎಜುಕೇಷನ್ನು ಹೆಲ್ತ್ ಎಜುಕೇಷನ್ ಸರಿಯಾದ ರೀತಿಯಲ್ಲಿ ಸಿಗಬೇಕಾಗಿದೆ ಈಗ ಟ್ಯಾಬ್ಲೆಟ್ ತಗೊತೀರ ಮತ್ತೆ ಇನ್ನೊಂದ್ಸಲ ಹೋಗ್ತೀರಾ ಮತ್ತೆ ಟ್ಯಾಬ್ಲೆಟ್ ಕೊಡ್ತಾರೆ ಈ ರೀತಿ ಹೋದಾಗೆಲ್ಲ ನಿಮಗೆ ಟ್ಯಾಬ್ಲೆಟ್ ಕೊಟ್ಟು ಕಳಿಸೋ ಡಾಕ್ಟರ್ ಅವ್ರನ್ನ ನಿಜವಾಗ್ಲೂ ಅವರೇ ನಿಜವಾದ ಒಂದು ಕ್ವಾಕ್ಸ್ ಡಾಕ್ಟರ್ಸ್ ಅಂತ ಅಂದರೆ ನಿಮಗೆ ಟ್ರೀಟ್ಮೆಂಟ್ ಮಾಡೋದ್ರ ಜೊತೆಗೆ ತಾತ್ಕಾಲಿಕವಾಗಿ ಚಿಕಿತ್ಸೆ ಕೊಡೋದ್ರ ಜೊತೆಗೆ ನಿಮಗೆ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ಹೇಗೆ ಮಾತ್ರ ಇಲ್ದಲೆ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ಹೇಗೆ ಅಂತ ಹೇಳುವವರೇ ನಿಜವಾದ ಡಾಕ್ಟರ್ ನನ್ನ ಪ್ರಕಾರ ಅದು ಬಿಟ್ಟು ಹೋದಾಗೆಲ್ಲ ಇದು ತೊಗೊಳ್ಳಿ ಮತ್ತೆ ತೊಗೊಳ್ಳಿ ಮತ್ತೆ ಗ್ಯಾಸ್ಟ್ರಿಕ್ ಅಂತ ಹೋದಾಗ ಮತ್ತೆ ಮೆಡಿಸಿನ್ ತಗೊಳ್ಳಿ ಮಾತ್ರ ಜಾಸ್ತಿ ಮಾಡ್ತಾ ಹೋಗ್ತಾರಲ್ಲ ಅವರೇ ನಿಜವಾದ ಒಂದು ಕ್ವಾಕ್ಸ್ ಅಂತ ಹೇಳ್ತೀನಿ ಈಗ ಪ್ರೈವೇಟ್ ಹಾಸ್ಪಿಟ್ಲರ್ಗಳೇ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಅವರಿಗೆ ಬಿಸ್ನೆಸ್ ಆಗಬೇಕು ಅವರು ದುಡ್ಡು ಮಾಡಬೇಕು ಅನ್ನೋದು ಇರ್ತದೆ ಅವರಿಗೆ ನೀವು ಮೆಡಿಸಿನ್ ಕಡಿಮೆ ಬರೀರಿ ಅಂತಲೇ ಹೇಳಿಕ್ಕಾಗಲ್ಲ ನೀವು ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ಬೇಡಿ ಅಂತ ಹೇಳೋಕ್ಕಾಗಲ್ಲ ಅದನ್ನು ಅತಿ ಹೆಚ್ಚಾಗಿ ಮಾಡ್ತಾ ಇರ್ತಾರೆ ಬಟ್ ಆದರೆ ನನ್ನ ಒಂದು ಕನ್ಸರ್ನ್ ಇರೋದು ಏನಂತಂದರೆ ಈ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಒಂದು ಚಿಕಿತ್ಸೆ ಏನು ವಿಧಾನ ಇದೆಯಲ್ಲ ಅದು ನಿಜವಾಗಲೂ ಬದಲಾಗಬೇಕಾಗಿರೋದು ಗೌರ್ಮೆಂಟ್ ಹಾಸ್ಪಿಟ್ಲಿ ಹೋದಾಗೆಲ್ಲ ಒಂದು ಇಷ್ಟು ಮೆಡಿಸಿನ್ ಕೊಡೋದು ಕಳ್ಸಿ ಕೊಡೋದು ಒಂದಿಷ್ಟು ಹೊರ್ಗಡೆ ಲ್ಯಾಬ್ ಟೆಸ್ಟಿಂಗ್ ಹೊರ್ಗಡೆ ಬರ್ತ್ ಕೊಡೋದು ಇವ್ರ ಮೆಡಿಸಿನ್ ಕೊಡೋದು ಹೊರ್ಗಡೆ ಇನ್ನೊಂದಿಷ್ಟು ಮೆಡಿಸಿನ್ ಅನ್ನ ಇದೇನಿದೆ ಇದೇನಿದೆಲ್ಲ ಇದು ನಿಲ್ಬೇಕು ಇದು ಮಾಡಬಾರ್ದು ಅಂತ ಅನ್ನೋದಾದ್ರೆ ನನ್ನ ಪ್ರಕಾರ ಮೆಡಿಸಿನ್ ಇಂದ ನೋಡಿ ಮೆಡಿಸಿನ್ ಯಾವ್ದೊಂದು ಮೆಡಿಸಿನ್ ತಗೊತೀರ ಅಂದ್ರೆ ನೀವು ಕಂಟ್ರೋಲ್ ಮಾಡ್ಬೋದು ಕಾಯಿಲೆನ ಕಂಟ್ರೋಲ್ ಮಾಡ್ಬೋದು ಕಾಯಿಲೆನ ಕ್ಯೂರ್ ಮಾಡ್ಲಿಕ್ಕೆ ಆಗಲ್ಲ ಬಟ್ ಅದೇ ನಿಮಗೆ ಸರಿಯಾದ ಆರೋಗ್ಯದ ಮಾಹಿತಿ ಇದ್ದ ಪಕ್ಷದಲ್ಲಿ ಹೆಲ್ತ್ ಎಜುಕೇಶನ್ ಇಂದ ನೀವು ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಮಾಡ್ಕೋಬೋದು ಗ್ಯಾಸ್ಟ್ರಿಕನ್ನು ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಮಾಡ್ಕೋಬೋದು ನೀವು ಅನ್ನು ಕ್ಯೂರ್ ಮಾಡ್ಕೋಬೋದು ಹೈಪರ್ ಟೆನ್ಷನ್ನು ಕ್ಯಾನ್ಸರ್ ಅಂತ ಕಾಯಿಲೆ ನಾವು ಸರಿಯಾದ ಮಾಹಿತಿ ಇದ್ದ ಪಕ್ಷದಲ್ಲಿ ಅದನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡ್ಬೋದು ಯಾವುದು ರಿವರ್ಸಿಬಲ್ ಇರಿವರ್ಸಿಬಲ್ ಅಂತ ಯಾವುದೇ ಡಿಸೀಸ್ ಇಲ್ಲೇ ಇಲ್ಲ ಕ್ಯೂರ್ ಮಾಡದೆ ಕ ಆಗದೇ ಇರತಕ್ಕಂಥ ಕಾಯಿಲೆ ಅಂತ ಯಾವುದಿಲ್ಲ ಪ್ರತಿಯೊಂದನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಮಾಡ್ಕೋಬೋದು ಈ ಒಂದು ಉದ್ದೇಶದಿಂದ ನಾವು ಏನು ಮಾಡ್ತಿದ್ದೀವಿ ಒಂದು ಹಳ್ಳಿಯನ್ನು ಆರೋಗ್ಯದ ವಿಷಯದಲ್ಲಿ ಒಂದು ಹಳ್ಳಿಯನ್ನು ದತ್ತು ಪಡೆದುಬಿಟ್ಟು ಸೊ ಅವರು ಹಳ್ಳಿಗರಿಗೆ ಆರೋಗ್ಯದ ಬಗ್ಗೆ ಮಾಹಿತಿ ನೀಡೋದು ಕಾಯಿಲೆ ಬಗ್ಗೆ ಅಲ್ಲ ಆರೋಗ್ಯದ ಬಗ್ಗೆ ಮಾಹಿತಿ ನೀಡೋದು ಯಾವ ರೀತಿ ಆಹಾರ ಸೇವಿಸಬೇಕು ಎಲ್ಲ ಮಾಹಿತಿ ಕೊಟ್ಕೊತಾ ಯಾವ ರೀತಿ ಆ್ಯಕ್ಟಿವಿಟೀಸ್ ಇರಬೇಕು ಯಾವ ರೀತಿ ಎಕ್ಸರ್ಸೈಸ್ ಮಾಡಬೇಕು ಯಾವ ರೀತಿ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಅಲ್ಲೇ ಇದ್ದುಕೊಂಡು ಮೂರು ತಿಂಗಳಿಂದ ಸತತವಾಗಿ ನಮ್ಮ ಸ್ಟಾಫ್ ಅಲ್ಲೇ ಇದ್ದುಕೊಂಡು ಅವ್ರಿಗೆ ಹೇಳ್ಕೊಡೋದ್ರ ಜೊತೆಗೆ ಔಷಧಿಯನ್ನು ಕಡಿಮೆ ಮಾಡ್ತಾ ಔಷಧಿ ಇಲ್ಲದಲ್ಲೇ ಬದುಕೋದು ಹೇಗೆ ಅನ್ನೋದನ್ನು ಹೇಳ್ಕೊಡೋ ಒಂದು ಕೆಲಸ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಯಶಸ್ಸನ್ನು ಕಂಡಿದ್ದೀವಿ ಇನ್ನು ಕೆಲವೇ ದಿನಗಳಲ್ಲಿ ಅಲ್ಲಿ ನಮ್ಮ ಒಂದು ಪ್ರಾಜೆಕ್ಟ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ ಅದರ ನಂತರ ಇದರ ಸಂಪೂರ್ಣ ಮಾಹಿತಿನ ಪ್ರತಿಯೊಬ್ಬರಿಗೂ ನೀಡೋ ಒಂದು ಕೆಲಸ ಮಾಡ್ತೀವಿ ಯಾವ ರೀತಿ ನಾವು ಯಶಸ್ಸನ್ನು ಕಂಡ್ವಿ ಯಾವ ರೀತಿ ಒಂದು ಗ್ರಾಮವನ್ನು ಸಂಪೂರ್ಣವಾಗಿ ಆರೋಗ್ಯಕರ ಗ್ರಾಮ ಔಷಧಿ ಮುಕ್ತ ಗ್ರಾಮ ಮಾಡಿದ್ವಿ ಅನ್ನೋ ಒಂದು ಸಂಪೂರ್ಣ ಒಂದು ಮಾಹಿತಿನ ನೀಡೋದ್ರ ಜೊತೆಗೆ ಪ್ರತಿಯೊಂದು ಹಳ್ಳಿಗೂ ನಮ್ಮ ಈ ಒಂದು ಕೆಲಸವನ್ನು ಪ್ರತಿ ಕರ್ನಾಟಕ ರಾಜ್ಯದ ಒಂದು ಪ್ರತಿಯೊಂದು ಹಳ್ಳಿಗೂ ಕೂಡ ಇದನ್ನು ವಿಸ್ತರಿಸೋ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ವಿ ನಮ್ಮ ಉದ್ದೇಶ ಏನಂತಂದ್ರೆ ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಒಂದು ಆರೋಗ್ಯದ ಮಾಹಿತಿ ನೀಡಬೇಕು ಪ್ರತಿಯೊಬ್ಬ ಮಕ್ಕಳಿಗೂ ಮಕ್ಕಳಿಗೂ ಕೂಡ ಗೊತ್ತಿರಬೇಕು ಆರೋಗ್ಯ ಅಂದ್ರೆ ಏನು ಡಯಾಬಿಟಿಸ್ ಕಂಟ್ರೋಲ್ ಮಾಡ್ಕೊಳ್ಳೋದೇ ಹಾಗೆ ನಾವು ಬಿಪಿ ಪಿನ ಕಂಟ್ರೋಲ್ ಮಾಡ್ಕೊಳ್ಳೋದೇ ಹಾಗೆ ಆರೋಗ್ಯ ಚೆನ್ನಾಗಿ ಕಾಪಾಡಿಕೊಂಡು ಯಾವುದೇ ಕಾಯಿಲೆ ಬರದ ಹಾಗೆ ನಾವು ಇರೋವಂಥದ್ದು ಹೇಗೆ ಅನ್ನೋ ಒಂದು ಆರೋಗ್ಯ ಮಾಹಿತಿಯನ್ನು ನೀಡೋ ಒಂದು ಕೆಲಸ ಮಾಡಬೇಕು ಆರೋಗ್ಯವಾಗಿದ್ದು ಔಷಧಿ ಮುಕ್ತ ಒಂದು ಕರ್ನಾಟಕವನ್ನು ನಾವು ಸೃಷ್ಟಿಸಬೇಕು ಅನ್ನೋದೇ ಒಂದು ನಮ್ಮ ಗುರಿ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली